ಅಲ್ಲ ಕಣೆ, ನೀನು ಯಾಕೆ ಮೀನಾ ಬಗ್ಗೆ ಅವ್ರ ಮನೆಯವ್ರ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತಾಡ್ತೀಯ? ಅವಳು ನಮ್ಮ ಮನೆ ಸೊಸೆ ಕಣೆ, ನಮ್ಮ ಮನೆಗೆ ಬಂದವರು, ನಾಳೆ ಹೆಣ್ಣು ಕೊಡೋರು, ನಮ್ಮ ಮಗಳ ಬಗ್ಗೆನೂ ಹೀಗೆ ಮಾತಾಡ್ತಾರೆ ಅಂತ ಅಂದ್ಕೊಳ್ಳೋದಿಲ್ವೇನೆ ಅವರು? ಮನೆಗೆ ಬಂದವ್ರ ಮುಂದೆ ಎಲ್ಲ ಹೀಗೆಲ್ಲ ಮಾತಾಡ್ತೀಯಲ್ಲ, ತಲೆ ಜಾಣ ಇಲ್ವೇನೆ ನಿನಗೆ? ನಿನಗೆ ಎಷ್ಟು ಬಡ್ಕೊಂಡ್ರು ಅಷ್ಟೇ, ನಿನಗೆ ಈ ಜನ್ಮದ ಬುದ್ಧಿ ಬರಲ್ಲ. ಎಲ್ಲ ಗೊತ್ತಿರೋ ಕೇಶವನೇ ಅವ್ನ ಮಗಳನ್ನ ನಮ್ಮ ಮನೆಗೆ ಕೊಡಲ್ಲ ಅನ್ಬಿಟ್ಟ. ನೀನು ಈ ಥರ ಮಾತಾಡಿದ್ರೆ ಯಾರು ತಾರು ಅವ್ರ ಮಗಳನ್ನ ಒಂದು ಸೊಸೆಯಾಗಿ ಕೊಡ್ತಾರೆ ಹೇಳು? ಬರ್ತಾ ಬರ್ತಾ, ನಿನ್ನ ಬುದ್ಧಿನೇ ಸರಿಯಿಲ್ಲ ಶಾಂತಿ. ಇವ್ರು ನೋಡೋ ಸಂಬಂಧ ಇವ್ರಂಗೆ ಇರತ್ತೆ. ಅಪ್ಪು, ಇನ್ನು ಮುಂದೆ ರವಿಗೆ ಒಳ್ಳೆ ಹುಡುಗಿ ನೀನೇ ನೋಡಪ್ಪ, ಆಯ್ತಾ? ಇದೇ ಕಾರಣಕ್ಕೆ ಅನ್ಸುತ್ತೆ ಅತ್ತೆ ಇರೋ ಮನೆಗೆ ಹುಡುಗಿನ ಕೊಡಲ್ಲ ಅನ್ನೋದು. ರೋಹಿಣಿ ಅಂತ ಹುಡುಗಿನ ಈ ಮನೆಗೆ ಸೊಸೆಯಾಗಿ ಕರ್ಕೊಂಡ್ಬಂದಿದ್ದೆ ನಾನು ಕಡೋ. ಏನೋ ಈ ಹುಡುಗಿನ ದೊಡ್ಡ ಸಾಚನಾ? ಈ ಹುಡುಗಿ ಇನ್ನ ಏನೇನು ಫ್ರಾಡ್ ಕೆಲಸ ಮಾಡ್ಕೊಂಡ್ ಬಂದಿದ್ದಾಳೋ ಏನು? ಲೇ ಸೂರ್ಯ, ನಾನು ರೋಹಿಣಿ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಹುಷಾರ್, ಏನು ಮಾಡ್ತೀಯಾ? ಏನೋ ಮಾಡ್ತೀನಿ ಲೇ, ಏನೋ ಮಾಡ್ತೀಯಾ? ಸೂರ್ಯ 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 ತೆಗೆದಾಗೆ ವಾಂಚ್ಬಿಡ್ತೀನಿ. ಅವತ್ತಿಲ್ಲೇ ಉಳ್ಳಾಡ್ಸ್ಕೊಂಡು ವಾಂಚಿದ್ದೆ ನೆನಪಿದೆಯಾ? ಹಾ, ಸಕ್ಕರೆ ಏನಾದರೂ ಬಂದಿರಲಿಲ್ಲ ಅಂದ್ರೆ ಹಂಗೆ ತುಳು ಸಾಯಿಸ್ಬಿಡ್ತಾ ಇದ್ದೀನಿ ನಿನ್ನ. ಏನ್ರು, ಹೆಂಡತಿ ಬಗ್ಗೆ ಮಾತಾಡಿದ ತಕ್ಷಣ ಹಂಗೆ ಬಿ ಪಿ ರೈಸ್ ಆಗ್ಬಿಡ್ತಲ್ಲ ಸಾಹೇಬ್ರಿಗೆ. ಇವಮ್ಮ ಆವತ್ತಿಂದ ಮಲೇಷ್ಯಾ ಸಿಂಗಾಪುರ್ ಅಂತ ಹೇಳ್ತಾನೆ ಅವಳೆ. ಇದುವರೆಗೂ ಮನೆಯವ್ರನ್ನ ಕರ್ಕೊಂಬಂದಿಲ್ಲ, ಅವ್ರನ್ನ ಮಾತಾಡ್ಸಿಲ್ಲ, ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ಅದೆಲ್ಲ ನಿಜಾನೋ ಕಟ್ಕತ್ತೇನೋ ದೇವರಿಗೆ ಗೊತ್ತು. ನೋಡ್ರವಿ, ಇವಾಗ ಅಪ್ಪನೇ ನಿನಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತಾರೆ. ಅಪ್ಪನಿಗೆ ಮರ್ಯಾದೆ ಕೊಡದೇ ಇರೋ ಯಾವ ಮನೆಯವ್ರ ಜೊತೆಗೂ ನಾವು ಸಂಬಂಧ ಬೆಳೆಸಬಾರ್ದು. ಅದು ನನಗೆ ಇಷ್ಟ ಆಗೋದಿಲ್ಲ. ನೀನು ಇಷ್ಟಪಡಬೇಡ ಕಣ, ಅಷ್ಟೇ, ಮುಗ್ದೋಯ್ತು. ಅರ್ಥ ಆಯ್ತಾ? ಹೇ, ಅವನ್ ನಮ್ಮ ಮಾತು ಮೀರಿ ಏನೋ ಮಾಡ್ತಾನೆ, ಹಾಗೆಲ್ಲ ಏನೂ ಮಾಡಲ್ಲ. ಬಿಡೋ ಬಿಡೋ ವಿಷಯ ಬಿಡೋ. ಹೇಳೋದು ಗೊತ್ತಾಯ್ತಾ ರವಿ? ಹ್ಞೂ, ಅಪ್ಪನಿಗೆ ಮರ್ಯಾದೆ ಕೊಡದೆ ಇರೋ ಮನೆಯವ್ರ ಸಂಬಂಧ ನಮ್ಗೆ ಬೇಡ ಕಣ. ಅಪ್ಪ, ನಿನಗೆ ಸುಸ್ತಾಗಿರತ್ತೆ, ಹೋಗಿ ರೆಸ್ಟ್ ಮಾಡಪ್ಪ. ನೀನು ಮಲ್ಕೋ ಹೋಗಿ ಸಪತ್ತು. ನಿಂತ್ಕೊಳ್ಳ. ಅವನನ್ನ ಹೊರಗ್ ಕಳಿಸು ಅಂತ ಹೇಳಿದ್ರು, ಅವನನ್ನ ಮನೇಲಿ ಇರೋ ಹಾಗ ಮಾಡಿ ಈ ಸಂಬಂಧ ಕ್ಯಾನ್ಸಲ್ ಆಗೋಗ್ ಮಾಡ್ಬಿಟ್ಟೆ ಅಲ್ವಾ? ನೀವು ಕರ್ಕೊಂಡ್ ಬಂದಿರೋ ಸಂಬಂಧನೇ ಸರಿ ಇಲ್ಲ ಅಂದ್ಮೇಲೆ ನಾನೇನ್ ಮಾಡಕ್ಕಾಗುತ್ತೆ? ನೀನ್ ಯಾವ ಉದ್ದೇಶದಿಂದ ಇದೆಲ್ಲ ಮಾಡ್ತಿದ್ಯ ಅಂತ ನನ್ಗೆ ಚೆನ್ನಾಗ್ ಗೊತ್ತಿದೆ ಕಣೆ. ನೀನು ನಿನ್ನ ಮನೆಯವರೆಲ್ಲ ನನ್ನ ಮನೆಗ್ ಬಂದು ಟೆಂಟ್ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಲ್ವಾ? ಇರ್ಲಿ, ನಿನ್ ನಾಟ ಇನ್ನೂ ಎಷ್ಟು ದಿನ ನಡೆಸ್ತಿ ಅಂತ ನಾನು ನೋಡ್ತೀನಿ. ಕಸ್ತೂರಿ, ಬಾರೆ. ಆಸೆ ಆಸೆ ಆಸೆ.